ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೋತ್ತರ ವಿಡಿಯೋ ಪದ್ಯ ನಾಲ್ಕು ಕೌರವೇಂದ್ರನ ಕೊಂದೆ ನೀನು ಕವಿ ಕುಮಾರವ್ಯಾಸ ಪ್ರಶ್ನೋತ್ತರಗಳು ಈಗ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲೇನು ಮಾಡೋಣ ಕವಿ ಪರಿಚಯದ ಬಗ್ಗೆ ತಿಳಿಯೋಣ ಕವಿ ಯಾರು ಕುಮಾರವ್ಯಾಸ ಕುಮಾರವ್ಯಾಸ ಎಂದೇ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪ ಅವರು ಗದಗ್ ಪ್ರಾಂತದ ಕೋಳಿವಾಡದಲ್ಲಿ ಶಕ ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ಜನಿಸಿದರು ಇವರು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಮತ್ತು ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ ರೂಪಕಾಲಂಕಾರವನ್ನ ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದಿದ್ದಾರೆ ಇದಿಷ್ಟು ಕವಿಯ ಪರಿಚಯ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಯಾವುದು ಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಅಂತ ಇದೆ ಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿದನು ಎರಡನೇ ಪ್ರಶ್ನೆ ನೋಡಿ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಮೂರನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ನಾಲ್ಕನೇ ಪ್ರಶ್ನೆ ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ನಾಲ್ಕಾಯಿತು ಐದನೇ ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ಏನು ಹೇಳುತ್ತೆ ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ಅಂತ ಕೇಳಿದರೆ ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಗೊತ್ತಾಯ್ತಾ ಈಗ ಆರನೇ ಪ್ರಶ್ನೆ ನೋಡಿ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕುಳ್ಳಿರಿಸಿಕೊಳ್ಳುವಾಗ ಏನೆಂದು ಕರೆದನು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕುಳ್ಳಿರಿಸಿಕೊಳ್ಳುವಾಗ ಮೇದಿನಿ ಪತಿ ಎಂದು ಕರೆದನು ಏಳನೇ ಪ್ರಶ್ನೆ ರಾಜೀವ ಸಖ ಎಂದರೆ ಯಾರು ರಾಜೀವ ಸಖ ಎಂದರೆ ಸೂರ್ಯ ಎಂಟನೇ ಪ್ರಶ್ನೆ ಮುರಾರಿ ಎಂದರೆ ಯಾರು ಮುರ ಎಂಬ ರಾಕ್ಷಸನನ್ನು ವಧಿಸಿದವನು ಮುರಾರಿ ಅಂದರೆ ಶ್ರೀಕೃಷ್ಣ ಗೊತ್ತಾಯ್ತಲ್ವಾ ಎಂಟು ಪ್ರಶ್ನೆಗೆ ಉತ್ತರವನ್ನು ನೋಡಿದ್ದಾಯ್ತು ಈಗ ನೆಕ್ಸ್ಟ್ ಮುಂದಿನ ಭಾಗದ ಪ್ರಶ್ನೆಗಳನ್ನು ನೋಡೋಣ ಯಾವುದು ಮುಂದಿನ ಭಾಗದಲ್ಲಿ ಬಂದಿರುವಂಥ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸೋದು ಮೊದಲನೇ ಪ್ರಶ್ನೆ ಏನು ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಯಾವ ರೀತಿ ಅವನ ಮನಸ್ಸಲ್ಲಿ ಭಯ ಬರೋ ಥರ ಮಾಡ್ದ ಅಂತ ಇಲ್ಲಿ ಕೇಳಿದ್ದಾರೆ ಕರ್ಣನಿಗೂ ಪಾಂಡವರಿಗೂ ಕೌರವರಿಗೂ ಯಾದವರಿಗೂ ಯಾವುದೇ ಭೇದವಿಲ್ಲ ನೀನು ನಿಜವಾಗಿ ಈ ಭೂಮಿಗೆ ಒಡೆಯ ನೀನೇ ರಾಜ ನಿನಗೆ ಅದರ ಅರಿವಿಲ್ಲ ಎಂದು ಹೇಳುವ ಮೂಲಕ ಶ್ರೀಕೃಷ್ಣನು ರವಿಸುತನ ಕಿವಿಯಲ್ಲಿ ಭಯ ಬಿತ್ತಿದನು ರವಿಸುತ ಅಂತಂದ್ರೆ ಇಲ್ಲಿ ಸೂರ್ಯನ ಮಗನಾದಂತಹ ಕರ್ಣನ ಕರ್ಣ ಅವನ ಕಿವಿಯಲ್ಲಿ ಭಯವನ್ನ ಬಿತ್ತಿದನು ಎರಡನೇ ಪ್ರಶ್ನೆ ಏನು ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಅಂತ ಇದೆ ಕುಂತಿ ತಾನು ಪಡೆದ ಮಂತ್ರೋಪದೇಶದಿಂದ ಮೊದಲು ಸೂರ್ಯನನ್ನು ಸ್ಮರಿಸಿ ಕರ್ಣನನ್ನು ಯಮದೇವನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುದೇವನ ಅನುಗ್ರಹದಿಂದ ಕಲಿಭೀಮನನ್ನ ದೇವೇಂದ್ರನನ್ನು ಸ್ಮರಿಸಿ ಅವನ ಕೃಪೆಯಿಂದ ಅರ್ಜುನನನ್ನು ಪಡೆದಳು ತಾನು ಪಡೆದ ಮಂತ್ರದಲ್ಲಿ ಒಂದನ್ನು ತನ್ನ ಸವತಿಯಾದ ಮಾದರಿಗೆ ಕರುಣಿಸಿದಾಗ ಅವಳು ಅಶ್ವಿನಿ ದೇವತೆಗಳನ್ನು ಸ್ಮರಿಸಿ ಅವರ ಅನುಗ್ರಹದಿಂದ ನಕುಲ ಸಹದೇವರನ್ನು ಮಕ್ಕಳಾಗಿ ಪಡೆದಳು ಇದಿಷ್ಟು ಕುಂತ್ರಿ ಮ ಕುಂತಿ ಮತ್ತು ಮಾದರಿಯರು ಪಡೆದಂತ ಮಕ್ಕಳು ಯಾರ್ಯಾರ ಅನುಗ್ರಹದಿಂದ ಇಲ್ಲಿ ಹೇಳಿದ್ದಾರೆ ಗೊತ್ತಾಯ್ತಾ ಈಗ ಮೂರನೇ ಪ್ರಶ್ನೆನ ನೋಡೋಣ ಮೂರನೇ ಪ್ರಶ್ನೆ ಯಾವುದು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಏನ್ ಭಾವನೆ ಬಂತು ಕೃಷ್ಣನ ಆಮಿಷ ಒಡ್ಡಿದಾಗ ಕರ್ಣನ ಮನಸ್ಸಲ್ಲಿ ನೋಡಿ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂಬ ಭಾವನೆ ಕರ್ಣನ ಮನದಲ್ಲಿ ಮೂಡಿತು ಇದಿಷ್ಟು ಕರ್ಣನ ಮನದಲ್ಲಿ ಮೂಡಿದಂತಹ ಒಂದು ಭಾವನೆ ನಾಲ್ಕನೇ ಪ್ರಶ್ನೆ ಯಾವುದು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಕರ್ಣನು ಕೃಷ್ಣನಿಗೆ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೇನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೇ ಎಂದನು ಇದು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲಿಕ್ಕೆ ಇರುವಂಥ ಕಾರಣ ಐದನೇ ಪ್ರಶ್ನೆ ಏನು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಅಂತ ಕೇಳಿದರೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನ ನಾಳಿನ ಕೌರವರ ಮತ್ತು ಪಾಂಡವರ ಚದುರಂಗಬಲದ ನಡುವಿನ ಯುದ್ಧವು ಮೃತ್ಯುದೇವತೆಗೆ ಭೋಜನಕೂಟ ಆಗುವುದು ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೆನು ಎಂಬುದಾಗಿತ್ತು ಇದು ಯುದ್ಧದ ಬಗ್ಗೆ ಕರ್ಣನ ತೀರ್ಮಾನವಾಗಿತ್ತು ಇದು ಐದು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಮುಂದಿನ ಭಾಗದಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನ್ ಕೇಳಿದಾರೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಕರ್ಣ ನಿನಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ನಿಜವಾಗಿ ಈ ಭೂಮಿಗೆ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಜನ್ಮ ಹೇಳಿದ ಕೃಷ್ಣನು ನಿನ್ನನ್ನು ಅಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವರಾಜರು ನಿನಗೆ ಓಲೈಸುವರು ನಿನಗೆ ಎರಡು ವಂಶದವರು ಮರು ಮಾತನಾಡದೆ ಸೇವೆಯನ್ನು ಮಾಡುವರು ನೀನು ದುರ್ಯೋಧನನ ಎಂಜಲಿಗೆ ಅಂದರೆ ಬಾಯ್ದಂಬುಲಕ್ಕೆ ಕೈ ಒಡ್ಡುವುದು ಸರಿಯೇ ಹೇಳು ನಿನ್ನ ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡುತನೆಯರ ಸಮೂಹ ಮುಂದೆ ಮಾದ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಸೊಬಗನ್ನು ತೊರೆದು ದುರ್ಯೋಧನ ಹೇಳಿದ ಮಾತಿಗೆಲ್ಲ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟ ಆಗುವುದಿಲ್ಲವೇ ಎಂದು ಕೃಷ್ಣನು ಕರ್ಣನಿಗೆ ಆಮಿಷವನ್ನು ಒಡ್ಡಿದನು ಈ ರೀತಿಯಾಗಿ ಕೃಷ್ಣ ಕರ್ಣನ ಮೇಲೆ ಆಮಿಷವನ್ನು ಒಡ್ಡಿದಾನೆ ಆಯ್ತಲ್ವಾ ಈ ಉತ್ತರ ಎರಡನೇ ಪ್ರಶ್ನೆ ಏನು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಅಂತ ಇದೆ ಕೃಷ್ಣನು ಕರ್ಣನಿಗೆ ಆಮಿಷವನ್ನು ಒಡ್ಡಿದಾಗ ಕರ್ಣನ ಕೊರಳೆ ಸೆರೆ ಹಿಗ್ಗಿದವು ಕಂಬನಿಯು ರಭಸದಿಂದ ಬಂದು ಅಧಿಕವಾಗಿ ಕರ್ಣನ ಕರ್ಣನು ದುಃಖಗೊಂಡನು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಎಂದನು ತನ್ನ ಜನ್ಮ ರಹಸ್ಯ ತಿಳಿದಾಗ ಅವನಿಗೆ ಸಂತೋಷವಾಗುವುದಕ್ಕೆ ಬದಲಾಗಿ ದುಃಖ ಉಂಟಾಯಿತು ಅವನಿಗೆ ತಾನು ಏನು ಮಾಡಬೇಕೆಂದು ತಿಳಿಯದಾಯಿತು ಆಗ ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಹರಿಯ ಹಗೆ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ತನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಮರುಳು ಮಾಧವ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಪರಿತಪಿಸುತ್ತಾ ನಾನು ಕೌರವನ ಉಪಕಾರದ ಋಣತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು ಇದಿಷ್ಟು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯ ಬಗ್ಗೆ ಇಲ್ಲಿ ಹೇಳಿರುವಂಥ ಉತ್ತರ ಮೂರನೇ ಪ್ರಶ್ನೆ ಏನು ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಅಂತ ಇದೆ ಕೃಷ್ಣನು ಕರ್ಣನ ಜನ್ಮರಹಸ್ಯವನ್ನು ತಿಳಿಸುತ್ತಾ ಆತನನ್ನು ಸಕಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡುವುದಾಗಿ ತಿಳಿಸುತ್ತಾನೆ ಸೂರ್ಯನ ಅನುಗ್ರಹದಿಂದ ಜನಿಸಿದ ಕರ್ಣನನ್ನು ಮಗುವಾಗಿದ್ದಾಗ ಕುಂತಿಯು ನೀರಿನಲ್ಲಿ ತೇಲಿಬಿಟ್ಟಿದ್ದರಿಂದ ಅಂಬಿಗನ ಮನೆಯಲ್ಲಿ ವಾತ್ಸಲ್ಯದಿಂದ ವಂಚಿತನಾಗಿ ಸೂತಪುತ್ರನಾಗಿ ಬೆಳೆಯಬೇಕಾಯಿತು ಸೂತಪುತ್ರನೆಂದು ಸಮಾಜದಲ್ಲಿ ಆತನ ಶಕ್ತಿ ಸಾಮರ್ಥ್ಯಕ್ಕೆ ಒಳ್ಳೆಯ ಸ್ಥಾನಮಾನ ದೊರೆಯಲಿಲ್ಲ ಅಂತಹ ಸಂದರ್ಭದಲ್ಲಿ ದುರ್ಯೋಧನನು ಕರ್ಣನನ್ನು ಗೆಳೆಯನನ್ನಾಗಿ ಸ್ವೀಕರಿಸಿ ಅಂಗರಾಜ್ಯದ ಅಧಿಪತಿಯನ್ನಾಗಿಸಿ ಅವನಿಗೆ ಒಂದು ಸ್ಥಾನ ಗೌರವವನ್ನು ದೊರಕಿಸಿಕೊಡುತ್ತಾನೆ ಈ ಕಾರಣದಿಂದ ಕರ್ಣನು ದುರ್ಯೋಧನನೇ ತನಗೆ ಒಡೆಯ ಆತನ ಹಗೆಗಳು ನನಗೂ ಹಗೆಗಳೇ ಆತನ ಅಭಿಮಾನ ನನ್ನ ಅಭಿಮಾನ ಯುದ್ಧದಲ್ಲಿ ನಿಜ ಪರಾಕ್ರಮ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎನ್ನುವುದು ಕರ್ಣನ ಜಾಯಮಾನಕ್ಕೆ ಸರಿಯಾಗಿದೆ ಕೌರವನ್ನು ತನಗೆ ಮಾಡಿದ ಉಪಕಾರವನ್ನು ಯುದ್ಧರಂಗದಲ್ಲಿ ತೀರಿಸುತ್ತೇನೆ ತಮ್ಮಂದಿರನ್ನು ನೋಯಿಸದೇ ಸೈನ್ಯಬಲವನ್ನು ಮಾರಿಗೆ ಔತಣವನ್ನಾಗಿ ನೀಡಿ ಅನ್ನದಾತನ ಋಣವನ್ನು ಮುಗಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ ಸ್ಥಾನ ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗೆ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಎಂಬ ಕರ್ಣನ ನಿರ್ಧಾರ ಸರಿಯಾಗಿದೆ ಹೌದಲ್ವಾ ಕರ್ಣನ ನಿರ್ಧಾರ ಸರಿ ಎನ್ನುವೀರಾ ಏಕೆ ಅನ್ನೋದಕ್ಕೆ ಇದು ಸಮರ್ಪಕವಾದ ಉತ್ತರ ಅಲ್ವಾ ಈಗೇನು ಮಾಡೋಣ ಮುಂದಿನ ಭಾಗದ ಪ್ರಶ್ನೆಯನ್ನು ನೋಡೋಣ ಯಾವ ಪ್ರಶ್ನೆ ಹಾ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸೋದು ಮೊದಲೇದು ನೋಡಿ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವಾ ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಣಪ್ಪನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇದಿಷ್ಟು ಆಯ್ಕೆಯಾಯಿತು ಸಂದರ್ಭದಲ್ಲಿ ಏನು ಕೇಳಿ ಹೇಳಿದರೆ ಮಹಾಭಾರತ ಯುದ್ಧವನ್ನು ನಿಲ್ಲಿಸಬೇಕೆಂದು ಪಾಂಡವರ ರಾಯಭಾರಿಯಾಗಿ ಬಂದ ಶ್ರೀಕೃಷ್ಣನು ತನ್ನ ಪ್ರಯತ್ನದಿಂದ ವಿಫಲನಾದಾಗ ದುರ್ಯೋಧನನ ಪಡೆಯಲ್ಲಿದ್ದ ಕರ್ಣನಿಂದ ಪಾಂಡವರಿಗೆ ಕೇಡು ಖಚಿತ ಎಂದು ಅರಿತು ಅದನ್ನು ಹೇಗಾದರೂ ತಡೆಯಬೇಕೆಂದು ಉದ್ದೇಶಿಸಿ ಕರ್ಣನನ್ನು ತನ್ನ ಒಡೆ ತನ್ನ ಜೊತೆಯಲ್ಲಿ ಕರೆತರುತ್ತಾ ಪೀಠದಲ್ಲಿ ತನ್ನ ಜೊತೆ ಕೂರಿಸಿ ಕೂರಿಸಿಕೊಂಡಾಗ ಕರ್ಣನು ನಿನ್ನ ಜೊತೆ ನಾನು ಸರಿಸಮನಲ್ಲ ಎಂದು ಹಿಂಜರಿಯುತ್ತಾನೆ ಆಗ ಕೃಷ್ಣನು ಯಾದವರು ಕೌರವರು ಎಲ್ಲರೂ ಒಂದೇ ನೀನು ಸಹ ಅದೇ ವಂಶದವನಾಗಿದ್ದು ನೀನೇ ಮೇದಿನಿಪತಿ ಇದು ನಿನ್ನ ಅರಿವಿಗೆ ಬಂದಿಲ್ಲ ಎಂದು ಹೇಳುವ ಗೊಂದಲದ ಸಂದರ್ಭವಿದಾಗಿದೆ ಅಂದರೆ ರವಿ ಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಈ ಒಂದು ಅವನ ಜನ್ಮ ರಹಸ್ಯವನ್ನು ಹೇಳೋಕಿನ ಮೊದಲೇ ಒಂದು ವಿಚಿತ್ರವಾದಂಥ ಹೇಳಿಕೆಯನ್ನು ನೀಡಿ ಅವನಿಗೆ ಗೊಂದಲವನ್ನು ಉಂಟು ಮಾಡ್ತಾನೆ ಈ ಎಲ್ಲ ಹೇಳಿಕೆ ಏನು ನೀನು ಯಾದವರು ನೀವು ಎಲ್ಲರೂ ಒಂದೇ ನೀನು ಈ ಭೂಮಿಗೆ ಒಡೆಯ ಅನ್ನೋದನ್ನೆಲ್ಲ ಅವನಿಗೆ ಹೇಳ್ಬಿಡ್ತಾನೆ ಆ ಒಂದು ಗೊಂದಲದ ಸಂದರ್ಭ ಇದಾಗಿದೆ ಸ್ವಾರಸ್ಯ ಏನೇಳುತ್ತೆ ಪಾಂಡವರು ತನ್ನ ಸಹೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಗೊಂದಲ ಉಂಟಾಗಬಹುದು ಆ ಮೂಲಕ ಕೌರವರ ಶಕ್ತಿಯನ್ನು ಕುಂದಿಸಬಹುದು ಎಂಬ ಕೃಷ್ಣನ ಜಾಣತನವು ಇಲ್ಲಿ ವ್ಯಕ್ತಗೊಂಡಿದೆ ಗೊತ್ತಾಯ್ತಾ ಎರಡನೇ ಪ್ರಶ್ನೆ ಬಾಯ್ದಂಬುಲಕ್ಕೆ ಕೈಯಾನುವರೇ ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಣಪ್ಪನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಮ ಪದ್ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಏನತ್ತೆ ನಿನಗೆ ಹಸ್ತಿನಾಪುರದ ರಾಜ್ಯವನ್ನು ಕೊಡಿಸುವೆನು ಪಾಂಡವರ ಪಾಂಡವ ಕೌರವರು ನಿನ್ನನ್ನು ಓಲೈಸುವರು ಈ ಎರಡೂ ಸಂತತಿಯವರು ನಿನ್ನ ಸೇವಕರೆನಿಸಿಕೊಳ್ಳುವರು ಇಂತಹ ಹಿರಿಮೆಯನ್ನು ತಿರಸ್ಕರಿಸಿ ನೀನು ದುರ್ಯೋಧನನ ಬಳಿ ಕೈ ಚಾಚಿ ಬೇಡುವುದು ಸರಿಯೇ ಎಂದು ಕೃಷ್ಣನು ಕರ್ಣನಿಗೆ ಕೇಳಿದ ಸಂದರ್ಭವಿದಾಗಿದೆ ಅಂದರೆ ಬಾಯ್ದಂಬುಲಕ್ಕೆ ಕೈಯಾನುವರೆ ಅನ್ನೋದು ಸ್ವಾರಸ್ಯ ಏನೇಳುತ್ತೆ ಇಡೀ ಸಾಮ್ರಾಜ್ಯ ತನ್ನದಾಗಬಹುದಾದ ಸಾಧ್ಯತೆ ಇದ್ದರೂ ಸಹ ಕೌರವನ ಅಧಿನತ್ವವನ್ನು ಒಪ್ಪಿಕೊಳ್ಳುವುದು ಉಚಿತವೇ ಎನ್ನುವ ಮೂಲಕ ಕರ್ಣನ ಆತ್ಮಾಭಿಮಾನವನ್ನು ಕೃಷ್ಣನು ಕೆಣಕುವುದು ಇಲ್ಲಿ ಕಾಣಬಹುದು ಇಲ್ಲಿ ಈ ರೀತಿಯಾದಂಥ ಒಂದು ಸ್ವಾರಸ್ಯವನ್ನು ನಾವು ನೋಡ್ತೀವಿ ಮೂರನೇ ಪ್ರಶ್ನೆ ನೋಡಿ ಜಿಯಾ ಹಸಾದವೆಂಬುದು ಕಷ್ಟ ಇದು ಒಂಥರ ಅದೇ ತರ ಕ್ವಶನ್ನೇ ನೋಡಿ ಈ ಸಾಲನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಿನ್ನ ಎಡಭಾಗದಲ್ಲಿ ಕೌರವರ ಸಮೂಹ ಅಥವಾ ಕೌರವ ಸಮೂಹ ಬಲಭಾಗದಲ್ಲಿ ಪಾಂಡವ ಸಮೂಹ ಎದುರಿನಲ್ಲಿ ಮಾದ್ರ ಮಾಗದ ಯಾದವಾದಿಗಳು ಇವರೆಲ್ಲರ ನಡುವೆ ನೀನು ಓಲಗದಲ್ಲಿ ಶೋಭಿಸುವೆ ಇಂತಹ ಮಹಾ ಸೌಭಾಗ್ಯವನ್ನು ಪಕ್ಕಕ್ಕೆಸೆದು ಕುರುಪತಿಗೆ ಈ ಕುರುಪತಿ ನಿನಗೇನಾದರೂ ಹೇಳಿದರೆ ಅದೇ ಪ್ರಸಾದವೆಂದು ಒಪ್ಪಿಕೊಳ್ಳುವೆ ಎಂದು ಕೃಷ್ಣನು ಕರ್ಣನಿಗೆ ಹೇಳುವ ಸಂದರ್ಭವಿದಾಗಿದೆ ಜಿಯಾ ಹಸಾದವೆಂಬುದು ಕಷ್ಟ ಅನ್ನೋದು ಸ್ವಾರಸ್ಯ ಇಡೀ ಭೂಮಂಡಲದ ಸಾಮ್ರಾಟ ಎನಿಸಿಕೊಳ್ಳುವ ಅವಕಾಶವನ್ನು ಒಪ್ಪಿಕೊಂಡು ಕೌರವನ ಅಧೀನತ್ವವನ್ನು ತಿರಸ್ಕರಿಸಬೇಕೆಂಬ ಕೃಷ್ಣನ ಹಿತವಚನ ಇಲ್ಲಿ ಮನಗಾಣಬಹುದು ನಾಲ್ಕನೇ ಪ್ರಶ್ನೆ ನಿನ್ನ ಪದೇಸೆಯ ಬಯಸುವನಲ್ಲ ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾಗಿರುವ ಅಥವಾ ಪ್ರಸಿದ್ಧನಾದ ಗದುಗಿನ ನಾರಣಪ್ಪನ ರಚಿಸಿರುವ ಕರ್ನಾಟ ಭಾರತ ಕಥಾ ಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಎಲ್ಲವೋ ಕರ್ಣನೇ ಹೇಳು ನಿನ್ನ ಮನಸ್ಸಿನ ಜಡತೆ ವ್ಯಾಕುಲತೆಗೆ ಕಾರಣವೇನು ಹೇಳು ಕುಂತಿ ಪುತ್ರರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಾಗುವುದಿಲ್ಲವೇ ಮಾತನಾಡದೆ ಏಕೆ ಸುಮ್ಮನೆ ಮೌನವಾಗಿರುವೆ ಈ ಮರುಳುತನ ಬೇಡ ನಿನ್ನ ಹಾನಿಯನ್ನು ನಾನು ಬಯಸುವವನಲ್ಲ ಎಂದು ಕೃಷ್ಣನು ಕರ್ಣನಿಗೆ ಹೇಳಿದ ಸಾಂತ್ವನದ ಸಂದರ್ಭವಿದಾಗಿದೆ ನಿನ್ನ ಪದೇಸೆಯ ಬಯಸುವವನಲ್ಲ ಸ್ವಾರಸ್ಯ ಏನತ್ತೆ ಕರ್ಣನು ಪಾಂಡವರ ಸೋದರನಾಗಿದ್ದು ಅವರಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಶಯವಿದೆಯೇ ಹೊರತು ಅವನ ಕೇಡನ್ನು ಬಯಸುವನಲ್ಲ ಎಂಬ ಕರ್ಣನ ಕುರಿತಾದ ಕೃಷ್ಣನ ಕಾಳಜಿಯನ್ನು ಈ ಸ್ವಾರಸ್ಯದಲ್ಲಿ ಕಾಣಬಹುದು ಐದನೇ ಮತ್ತು ಕೊನೆಯ ಪ್ರಶ್ನೆ ಗೌತಣವಾಯಿತು ನಾಳಿನ ಭಾರತವು ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಣಪ್ಪನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಾಳೆ ಬರಲಿರುವ ಭಾರತ ಮಹಾಭಾರತದ ಯುದ್ಧ ಯುದ್ಧವು ಮಾರಿಗೆ ಒತ್ತಣವಾಗುವುದು ಆ ಯುದ್ಧದಲ್ಲಿ ಚದುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತರನ್ನು ಸಾಯಿಸಿ ನನ್ನ ಒಡೆಯ ದುರ್ಯೋಧನನಿಗಾಗಿ ನನ್ನ ದೇಹವನ್ನು ಬಲಿ ನಿನ್ನ ಧೀರರಾದ ಪಾಂಡವರನ್ನು ಸೂರ್ಯ ನಾಣೆಯಾಗಿಯೂ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣನು ಕೃಷ್ಣನಿಗೆ ಹೇಳಿದ ಸಂದರ್ಭವಿದಾಗಿದೆ ಸ್ವಾರಸ್ಯ ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿ ಪಾಂಡವರ ಸೈನ್ಯವನ್ನು ಮಾರಿಗೆ ಔತಣ ಕೊಡಬೇಕು ಎಂದು ಹೇಳುವ ಹಾಗೂ ಕೌರವನ ಪಕ್ಷದಲ್ಲಿದ್ದು ಇದ್ದುಕೊಂಡು ಹೋರಾಟ ಮಾಡುವೆನು ಎಂಬ ಕರ್ಣನ ನಿಲುವು ಇಲ್ಲಿ ವ್ಯಕ್ತವಾಗಿದೆ ಇದಿಷ್ಟು ಐದನೇ ಪ್ರಶ್ನೆ ಉತ್ತರ ಒಟ್ಟು ಈ ಪದ್ಯದಲ್ಲಿ ನಾವು ಕವಿ ಪರಿಚಯ ಒಂದು ವಾಕ್ಯ ಮೂರು ನಾಲ್ಕು ವಾಕ್ಯ ಎಂಟು ಹತ್ತು ವಾಕ್ಯ ಮತ್ತು ಸಂದರ್ಭವನ್ನು ನೋಡಿದ್ವಿ ಅದರ ಜೊತೆಗೆ ಅಲ್ಲಿರುವಂತಹ ಭಾಷಾಭ್ಯಾಸವನ್ನು ನೋಡಬೇಕಾಗತ್ತೆ ಹಾಗೂ ಆ ಪದ್ಯದ ಕಂಠಪಾಠ ಭಾಗವನ್ನು ಸಹ ನಾವು ಓದಬೇಕಾಗತ್ತೆ ಗೊತ್ತಾಯ್ತಲ್ವಾ ಧನ್ಯವಾದಗಳು